ನೋಡ್ತಾ ಇದ್ದೀರಾ ಇಂದು ನ್ಯೂಸ್ 6 ನಾನು ಲಕ್ಷ್ಮಿ ಶ್ರೀನಿವಾಸ್ ಈ ದಿನದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಹೆಡ್ಲೈನ್ಸ್ ತಮಿಳುನಾಡಿನ ಕೂಡಂಕುಳಂ ಅಣುತ್ಯಾಜ್ಯವನ್ನು ಚಿನ್ನದ ಗಣಿಯಲ್ಲಿ ಸುರಿಯಲು ಬಿಡುವುದಿಲ್ಲ ಯಾವುದೇ ಹೋರಾಟ ಕುಸಿತ ಶಾಸಕಿ ರೂಪಕಲಾ ಶಶಿಧರ್ ಕೋಲಾರದಲ್ಲಿ ಕಳೆದ ರಾತ್ರಿ ಸುರಿದ ಮಳೆಯಿಂದ ನಗರದ ಬಹುತೇಕ ರಸ್ತೆಗಳು ಜಲಾವೃತ ಮಳೆಯಿಂದ ರೈತರಿಗೆ ಲಕ್ಷಾಂತರ ರೂಪಾಯಿ ಬೆಳೆ ಹಾನಿ ಕೆಜಿಎಫ್ ಎಸ್ಪಿ ಕಚೇರಿ ಸ್ಥಳಾಂತರ ಇಲ್ಲವೆಂದು ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ ಶಾಸಕಿ ರೂಪಕಲಾ ಶಶಿಧರ್ ಉತ್ತರ ಪ್ರದೇಶದ ಲಕೀಂಪುರ ಘಟನೆಯಲ್ಲಿ ಹುತಾತ್ಮರಾದ ರೈತರಿಗೆ ಬಂಗಾರಪೇಟೆ ರೈತ ಸಂಘಟನೆ ಮುಖಂಡರಿಂದ ಶ್ರದ್ಧಾಂಜಲಿ ಕಾಳಸಂತೆಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಾರಾಟ ವಿಶೇಷ ತಂಡ ರಚನೆಗೆ ರೈತ ಸಂಘ ಮನವಿ ನನ್ನ ಪ್ರಾಣ ಇರುವವರೆಗೂ ತಮಿಳುನಾಡಿನ ಕೂಡನ್ ಕೂಣಂನ ತ್ಯಾಜ್ಯವನ್ನು ಚಿನ್ನದ ಗಣಿಯಲ್ಲಿ ಸುರಿಯಲು ಬಿಡುವುದಿಲ್ಲ ಎಂದು ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್ ಹೇಳಿದರು ತಮಿಳುನಾಡಿನ ಕೂಡಂಕುಳಂ ತ್ಯಾಜ್ಯವನ್ನು ಯಾವುದೇ ಕಾರಣಕ್ಕೂ ಕೆಜಿಎಫ್ ಚಿನ್ನದ ಗಣಿಯಲ್ಲಿ ಸುರಿಯಲು ಬಿಡುವುದಿಲ್ಲ ಬೇಕಾದರೆ ತಮಿಳುನಾಡಿನ ವಿಧಾನಸಭಾ ಅಧ್ಯಕ್ಷರ ಕ್ಷೇತ್ರದಲ್ಲಿ ಕೂಡಂಕುಳಂ ತ್ಯಾಜ್ಯ ಸುರಿಯಲಿ ನನ್ನ ಉಸಿರು ಇರುವವರೆಗೂ ಕೂಡಂಕುಳಂನ ಅಣು ತ್ಯಾಜ್ಯವನ್ನು ಸುರಿಯಲು ಬಿಡುವುದಿಲ್ಲ ಯಾವುದೇ ತ್ಯಾಗ ಹಾಗೂ ಹೋರಾಟಗಳಿಗೆ ಸಿದ್ಧನಾಗಿದ್ದೇನೆ ಎಂದು ಹೇಳಿದರು ಉಪವಾಸ ಸತ್ಯಾಗ್ರಹ ಕಳೆದ ರಾತ್ರಿ ಕೋಲಾರದಲ್ಲಿ ಸುರಿದ ಭಾರಿ ಮಳೆಯಿಂದ ನಗರದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದೆ ಕಳೆದ ರಾತ್ರಿ ಸುರಿದ ಭಾರಿ ಮಳೆಗೆ ನಗರದ ಗಾಂಧಿನಗರ ಮಣಿಘಟ್ಟ ರಸ್ತೆ ಹಾಗೂ ತಗ್ಗು ಪ್ರದೇಶಗಳಾದ ಬಡಾವಣೆಗಳಿಗೆ ನೀರು ನುಗ್ಗಿದ್ದರಿಂದ ನಿವಾಸಿಗಳು ತೀವ್ರ ಸಮಸ್ಯೆ ಎದುರಿಸಿದರು ಚರಂಡಿಗಳಲ್ಲಿ ನೀರು ತುಂಬಿ ಮನೆಗಳಿಗೆ ಹರಿಯಿತು ಬಡಾವಣೆಯ ಬಹುತೇಕ ರಸ್ತೆಗಳಲ್ಲಿ ಮಳೆ ನೀರು ನಿಂತು ಸಾರ್ವಜನಿಕರು ಓಡಾಟ ನಡೆಸಲು ಪರದಾಡಬೇಕಾಯಿತು ಕೋಲಾರ ಮಣಿಘಟ್ಟ ರಸ್ತೆಯಲ್ಲಿ ನೀರು ತುಂಬಿಕೊಂಡ ಹಿನ್ನೆಲೆ ವಾಹನ ಸವಾರರು ಸಂಚರಿಸಲು ತೀವ್ರ ತೊಂದರೆ ಅನುಭವಿಸಿದರು ಇನ್ನು ಭಾರಿ ಮಳೆಗೆ ಗ್ರಾಮಗಳ ರಸ್ತೆಗಳು ಜಲಾವೃತಗೊಂಡಿವೆ ಹೊಲಗದ್ದೆಗಳಿಗೆ ನೀರು ನುಗ್ಗಿ ರೈತರಿಗೆ ಲಕ್ಷಾಂತರ ರೂಪಾಯಿ ಬೆಳೆ ಹಾನಿ ಸಂಭವಿಸಿದೆ ಇನ್ನು 25 ವರ್ಷಗಳ ನಂತರ ನಗರಕ್ಕೆ ಅಂಟಿಕೊಂಡಿರುವ ಕೋಡಿಕಣ್ಣೂರು ಕೆರೆ ತುಂಬಿ ಕೋಡಿ ಹರಿದಿದೆ ಕೆಜಿಎಫ್ನ ಎಸ್ಪಿ ಕಚೇರಿಯು ಸ್ಥಳಾಂತರವಾಗುವುದಿಲ್ಲ ಎಂಬ ಭರವಸೆಯನ್ನು ಮುಖ್ಯಮಂತ್ರಿಗಳು ನೀಡಿದ್ದಾರೆ ಎಂದು ಕೆಜಿಎಫ್ನ ಶಾಸಕಿ ರೂಪಕಲಾ ಶಶಿಧರ್ ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳು ಭೇಟಿ ವೇಳೆ ಕೆಜಿಎಫ್ ಎಸ್ಪಿ ಕಚೇರಿ ಸ್ಥಳಾಂತರವಾಗುವುದಿಲ್ಲ ಎಂಬ ಆಶ್ವಾಸನೆಯನ್ನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ನೀಡಿದ್ದಾರೆ ಎಂದು ಶಾಸಕಿ ರೂಪಕಲಾ ಶಶಿಧರ್ ಹೇಳಿದ್ದಾರೆ ಎಸ್ಪಿ ಕಚೇರಿ ಸ್ಥಳಾಂತರ ಮಾಡುವ ಬಗ್ಗೆ ಪ್ರಸ್ತಾವನೆ ಬಂದಿದ್ದು ಅದರ ಬಗ್ಗೆ ವಿಚಾರಣೆ ಮಾಡುವ ವೇಳೆ ಕ್ಷೇತ್ರದ ಶಾಸಕರ ಅಭಿಪ್ರಾಯವನ್ನು ಪಡೆದು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಎಂದರು ಸೊ ನಮ್ಮ ನನ್ನ ಕ್ಷೇತ್ರದಲ್ಲಿ ವಾತಾವರಣ ತುಂಬಾ ಹದಗೆಟ್ಟಿದೆ ಇದು ಒಂದು ವಿಚಾರವಾಗಿ ಸೇಫ್ಟಿ ಮೆಜರ್ಸ್ಗೋಸ್ಕರ ಬೇಕು ನಾವು ಗಡಿ ಭಾಗದಲ್ಲಿ ಅದರ ಜೊತೆ ಮುಂದೆ ಇಂಡಸ್ಟ್ರೀಸ್ ಬರುತ್ತೆ ಅಂತ ನೀವೇ ನನಗೆ ಈ ತರದ್ದೆಲ್ಲ ಆಶ್ವಾಸನೆ ಕೊಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ನಾನು ಮಾತಾಡಿದಾಗ ಓ ಇದೆಲ್ಲ ನನಗೆ ನನಗೂ ಗಮನದಲ್ಲಿದೆ ನಾನು ಯಾವುದೇ ಡಿಸಿಷನ್ಸ್ ತಗೊಳ್ಳಲ್ಲ ತಗೋಬೇಕಂದ್ರೆ ನಿಮ್ಮನ್ನು ಮಾತಾಡ್ತೀನಿ ಅನ್ನೋ ಅಂತ ವಿಚಾರ ಇಲ್ಲ ಸಿಎಂ ಪ್ರಕಾರ ಇದು ಆಫೀಸ್ ಹೋಗಲ್ಲ ಅಂತ ಫಸ್ಟ್ ಆಗಿ ಹೇಳಿದ್ದಾರೆ ಅದೇ ಹೋಗಲ್ಲ ಅಂತ ಆಫೀಸ್ ಹೋಗಲ್ಲ ಅಂತ ಹೌದು ಆಫೀಸ್ ಯಾವುದು ಹೋಗಲ್ಲ ಡಿಆರ್ ಆಫೀಸ್ ಹೋಗಲ್ಲ ಎಲ್ಲ ಆದ್ರೆ ಅವ್ರು ಮಾಡಿರೋದು ಆಲ್ಟರ್ನೇಟಿವ್ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಆಗಬೇಕು ಅಂತ ಇಲ್ಲಿ ಅದಕ್ಕೆ ಒಂದು ಎಸ್ಪಿ ಆಗ್ತಾರಂತೆ ಇಲ್ಲಿ ಲಾ ಅಂಡ್ ಆರ್ಡರ್ ಮಾತ್ರ ಹೋಗುತ್ತಂತೆ ಇಲ್ಲಿಂದ ಬಟ್ ಆ ಪ್ಲೇಸ್ ಅಲ್ಲ ಆ ಪ್ಲೇಸ್ ಅಲ್ಲಿ
ಪೊಲೀಸ್ ಟ್ರೈನಿಂಗ್ ಒಂದು 200-300 ಜನ ಈಗ ಚಕ್ಕಪಟ್ಟಣದಲ್ಲಿ ಇದೆಯಲ್ಲ ಆ ತರ ಅದೊಂದು ಪ್ರಪೋಸಲ್ ಇದೆ ಅಂತ ನಮ್ಗೆ ನಮಗೊಂದು ಮಾಹಿತಿ ಬಂತು. ಭೇಟಿಯಾದಾಗ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರನ್ನ ಭೇಟಿಯಾದಾಗ 1000 ಜನ ಪೊಲೀಸ್ ಅವರು ಇದ್ದಾರೆ, ಅವರಿಗೆ ಏನೇನು ವ್ಯವಸ್ಥೆ ಬೇಕು, ಈಗ ತಾನೇ ನಾವು ಎಷ್ಟು ಕೋಟಿ ಇನ್ವೆಸ್ಟ್ ಮಾಡಿ ಅವರಿಗೆ ಆಫೀಸ್ ಕ್ವಾರ್ಟರ್ಸ್ ಟ್ರೈನಿಂಗ್ ಮತ್ತೊಂದು ಎಲ್ಲ ತುಂಬಾ ಇನ್ವೆಸ್ಟ್ ಮಾಡಿದೀವಿ. ಇಲ್ಲಿಂದ ಮತ್ತೆ ನಾವು ಅವರನ್ನ ಬೇರೆ ಕಡೆ ಮಾಡಿ ಆ ತರ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡುವಷ್ಟು ನಮಗೆ ರಿಸೋರ್ಸಸ್ ಇಲ್ಲ. ಇಲ್ಲಿರೋರಿಗೆ ಏನೋ ನನಗೆ ಡಿಸ್ಟರ್ಬ್ ಆಗೋ ಅಂತ ಆ ಸೂಚನೆ ಕಾಣ್ತಾ ಇಲ್ಲ. ಆಗ ನಾನು ಡಿಪಾರ್ಟ್ಮೆಂಟಲ್ ಹೆಡ್, ನಾನು ಡಿಪಾರ್ಟ್ಮೆಂಟ್ ಹೆಡ್ ಇರೋದ್ರಿಂದ ನನ್ನ ಕನ್ಕರೆನ್ಸ್ ತೊಗೊಬೇಕಾಗತ್ತೆ. ನನ್ನನ್ನು ವಿಚಾರ ಮಾಡಿದಾಗ, ನನ್ನ ಇದು ಮಾಡಿದಾಗ ಇಲ್ಲಿಂದ ಒನ್ ಕಾನ್ಸ್ಟೇಬಲ್ ಕೂಡ ತೆಗೆಯೋಕ್ಕೆ ಆಗಲ್ಲ. ಇನ್ನೂ ಬೇಕಾಗ್ತಾರೆ ಮ್ಯಾನ್ ಪವರ್. ಈಗ ನೀವೇ ಹೇಳ್ತಾ ಇದ್ದೀರಾ ಇಂಡಸ್ಟ್ರೀಸ್ ಬರುತ್ತೆ ಅಂತ, ಸೆಕ್ಯೂರಿಟಿ ಪರ್ಪಸ್ಗೆ, ಸೇಫ್ಟಿ ಮೆಷರ್ಸ್ಗೆ, ಬಾರ್ಡರ್ ಕಾನ್ಸ್ಟಿಟ್ಯೂನ್ಸಿಸಲ್ಲಿದ್ದಾಗ ನಾವು ಇಲ್ಲೇ ಒಂದು ಟ್ರೈನಿಂಗ್ ಯೂನಿಟ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇಲ್ಲಿರೋ ಸ್ಟಾಫ್ನ ತೆಗೆದು ಇನ್ನೇನು ಮಾಡೋದು, ಇನ್ನು ಬೇರೆಯವ್ರನ್ನ ಎಲ್ಲಿಂದ ಟ್ರೈನಿಂಗ್ ಹಾಕಿ ಇಲ್ಲ ಹಾಕಕ್ಕಾಗತ್ತೆ ಅನ್ನೋ ಥರ ಅವರೇ ಬೇರೆ ಅರ್ಥದಲ್ಲಿ ಹೇಳಿದ್ದಾರೆ. ಟ್ರೈನಿಂಗ್ ಕ್ಯಾಂಪ್ ಇಲ್ಲಿ ಮಾಡ್ತೀನಿ ಅಂದಿದ್ದಾರೆ. ಒಂದು ಸೇಫ್ಟಿ ಮೆಷರ್ಸ್ಗೋಸ್ಕರ, ಸೆಕ್ಯೂರಿಟಿ ಮೆಷರ್ಸ್ಗೋಸ್ಕರ ಒಂದು ಟ್ರೈನಿಂಗ್ ಕ್ಯಾಂಪ್ ಇಲ್ಲಿರೋರಿಗೆ 1000 ಜನಕ್ಕೆ ಟ್ರೈನಿಂಗ್ ಕೊಟ್ಟು ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಅಂತ ನನಗೆ ಇವರು ಪ್ರವೀಣ್ ಸೂದ್ ಸರ್ ಹೇಳಿದ್ದು ನನಗೆ ಗಮನದಲ್ಲಿದೆ. ಉತ್ತರ ಪ್ರದೇಶದ ಲಖೀಂಪುರ ಕೇರಿಯಲ್ಲಿ ಹುತಾತ್ಮರಾದ ರೈತರಿಗೆ ಕರ್ನಾಟಕ ಸಂಯುಕ್ತ ಐಕ್ಯ ಹೋರಾಟ ಸಮಿತಿ ವತಿಯಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಬಂಗಾರಪೇಟೆ ಪಟ್ಟಣದ ಅಂಬೇಡ್ಕರ್ ಪ್ರತಿಮೆ ಬಳಿ ಸಂಯುಕ್ತ ಐಕ್ಯ ಹೋರಾಟ ಸಮಿತಿ ವತಿಯಿಂದ ಉತ್ತರ ಪ್ರದೇಶದ ಲಖೀಂಪುರ ಕೇರಿಯಲ್ಲಿ ಹುತಾತ್ಮರಾದ ರೈತರು ಮತ್ತು ಪತ್ರಕರ್ತರಿಗೆ ಶ್ರದ್ಧಾಂಜಲಿ ಸಭೆ ಏರ್ಪಡಿಸಲಾಗಿತ್ತು. ಮುಖಂಡರಾದ ರಾಮೇಗೌಡ ಮಾತನಾಡಿ, ಬಿಜೆಪಿ ಸರ್ಕಾರ ಗೂಂಡಾ ಸರ್ಕಾರ, ರೈತರ ಹತ್ಯೆ ಮಾಡುವ ಮೂಲಕ ರೈತರ ಹೋರಾಟವನ್ನು ದಮನ ಮಾಡಬಹುದೆಂದು ತಿಳಿದುಕೊಂಡಿದೆ. ರೈತರನ್ನು ಕೊಲ್ಲುವ ಗೂಂಡಾ ಮೋದಿ ಸರ್ಕಾರವನ್ನು ರಾಷ್ಟ್ರಪತಿಗಳು ವಜಾ ಮಾಡಬೇಕು ಎಂದು ಆಗ್ರಹಿಸಿದರು. ಮುಖಂಡರಾದ ಕೆಂಬೋಡಿ ನಾರಾಯಣಸ್ವಾಮಿ ಮಾತನಾಡಿ, ಕೇಂದ್ರ ಸರ್ಕಾರದ ರಾಜ್ಯ ಗೃಹ ಮಂತ್ರಿಗಳಾದ ಅಜಯ್ ಮಿಶ್ರಾ ಅವರ ಮಗ ಆಶಿಷ್ ಮಿಶ್ರಾ ಹೋರಾಟ ಮಾಡುತ್ತಿರುವ ರೈತರ ಮಾರಣ ಹೋಮ ಮಾಡುವ ಮೂಲಕ ಹೇಯ ಕೃತ್ಯ ಮಾಡುವುದನ್ನು ಖಂಡಿಸಿ ಹುತಾತ್ಮರ ರೈತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹೇಳಿದರು. ಯಾವ ಮೀಡಿಯಾಗಳಲ್ಲೂ ಹೇಳ್ತಾ ಇಲ್ಲ, 200,000 ಜನ ಹುತಾತ್ಮ ದಿನಾಚರಣೆಯನ್ನ ಇವತ್ತು ಉತ್ತರ ಪ್ರದೇಶದಲ್ಲಿ ಆಚರಣೆ ಮಾಡ್ತಾ ಇದ್ರೆ ಲೈವ್ ಬರ್ತಾ ಇದೆ ಇದು ಮೊಬೈಲ್ ಅಂತ ಹೇಳಿದ್ರೆ, ಈ ಮಾಧ್ಯಮಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಮಾಧ್ಯಮಗಳು ಕೂಡ ಬಂಡವಾಳಶಾಹಿಗಳ ಪರವಾಗಿದೆ ಮತ್ತು ಈ ಬಿಜೆಪಿ ಸರ್ಕಾರದ ಎಂಗಿಲ್ ಖಾಸಗಿ ಆಚೆ ಬಿದ್ದು ನಿಜವಾದ ವಿಷಯವನ್ನ ಮರುಮಚ್ತಾ ಇದೆ. ಇದನ್ನ ಖಂಡನೆ ಮಾಡ್ತೀವಿ. ಮತ್ತೆ ಆ ಸತ್ತಂತ ಜೀವಗಳ ರಕ್ತದಿಂದ ಹುಟ್ಟಿ ಬರ್ತಕ್ಕಂತ ಸತ್ತಿರೋದ್ರಿಂದ ಮುಕ್ತಾಯ ಆಗ್ತದೆ, ರೈತರನ್ನ ಸಾಯಿಸಿಬಿಟ್ರೆ ಕ್ರಾಂತಿ ಮುಳುಗೋಗ್ತದೆ ಅಂತಕ್ಕಂಥದ್ದು ಸುಳ್ಳು. ಆ ರಕ್ತ ಅರಿಸಿದಂತ ರಕ್ತದ ಕಣಗಳಲ್ಲಿ ಈ ರೈತರ ಒಂದು ಕ್ರಾಂತಿ ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗೋದಿಲ್ಲ ಅಂತೇಳಿ ನನ್ನ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ. ಪಡಿತರ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಕಲಬೆರಕೆಯನ್ನು ಪತ್ತೆ ಹಚ್ಚಲು ವಿಶೇಷ ತಂಡವನ್ನು ರಚನೆ ಮಾಡಿ ಕಲಬೆರಕೆ ಮಾಡುತ್ತಿರುವವರ ವಿರುದ್ಧ ಕೇಸ್ ದಾಖಲೆ ಮಾಡಬೇಕೆಂದು ಒತ್ತಾಯಿಸಿ ರೈತ ಸಂಘದಿಂದ ಆಹಾರ ಇಲಾಖೆಯ ನಿರೀಕ್ಷಕ ಅಭಿಜಿತ್ ಅವರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದರು. ಪಡಿತರ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಕಲಬೆರಕೆ ಪತ್ತೆ ಹಚ್ಚಲು ವಿಶೇಷ ತಂಡ ರಚನೆ ಮಾಡಿ ಕಲಬೆರಕೆ ಮಾಡುತ್ತಿರುವವರ ವಿರುದ್ಧ ಗೂಂಡಾ ಕಾಯ್ದೆಯಲ್ಲಿ ಕೇಸ್ ದಾಖಲಿಸಿ ಜನಸಾಮಾನ್ಯರ ಆರೋಗ್ಯ ರಕ್ಷಣೆ ಮಾಡಬೇಕೆಂದು ಒತ್ತಾಯಿಸಿ ರೈತ ಸಂಘದಿಂದ ಆಹಾರ ಇಲಾಖೆ ನಿರೀಕ್ಷಕ ಅಭಿಜಿತ್ ಅವರಿಗೆ ಮನವಿ ನೀಡಿ ಆಗ್ರಹಿಸಲಾಯಿತು. ಮನವಿ ಸಲ್ಲಿಸಿ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಐತಂಡಳ್ಳಿ ಮಂಜುನಾಥ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 1,000 ಕೋಟಿ ಖರ್ಚು ಮಾಡಿ ಬಡವರ ಹೊಟ್ಟೆ ಹಸಿವು ಹಾಗೂ ಅಪೌಷ್ಟಿಕತೆಯಿಂದ ನರಳಬಾರದೆಂಬ ಉದ್ದೇಶದಿಂದ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಪಡಿತರ ಅಕ್ಕಿಯನ್ನು ನ್ಯಾಯಬೆಲೆ ಅಂಗಡಿಗಳಲ್ಲಿ ವಿತರಣೆ ಮಾಡಿ ಹಸಿವನ್ನು ನೀಗಿಸುತ್ತಿರುವ ಸರ್ಕಾರಕ್ಕೆ ಬಡವರ ಪಡಿತರ ಅಕ್ಕಿ ಕಾಳಸಂತೆ ವ್ಯಾಪಾರ ಹಾಗೂ ಪ್ಲಾಸ್ಟಿಕ್ ಅಕ್ಕಿ ಕಲಬೆರಕೆಯ ದಂಧೆ ಪತ್ತೆ ಹಚ್ಚಲು ಅಧಿಕಾರಿಗಳಿಗೆ ಸವಾಲಾಗಿದೆ ಎಂದರು. ಜಿಲ್ಲಾದ್ಯಂತ ಪಡಿತರ ಅಕ್ಕಿ ವಿತರಣೆ ಮಾಡುವ ಕೆಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಕಾಳು ಕಂಡು ಬಂದಿದ್ದು ಇದರಿಂದ ಜನಸಾಮಾನ್ಯರು ಭಯಭೀತರಾಗಿದ್ದಾರೆ. ರೈತ ಸಂಘದ ರಾಜ್ಯದ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಮಾತನಾಡಿ,
ಇದಕ್ಕೆ ಸ್ಪಷ್ಟನೆ ಕೊಡಬೇಕಾದ ಆಹಾರ ಇಲಾಖೆಯ ಅಧಿಕಾರಿಗಳು ನಾಪತ್ತೆಯಾಗಿದ್ದಾರೆ. ಇನ್ನು ಈ ಹಿಂದೆ ಮುಳಬಾಗಿಲು ತಾಲೂಕಿನ ಅಂಗಡಿಗಳಲ್ಲಿ ಕಂಡು ಬಂದಿದ್ದ ಪ್ಲಾಸ್ಟಿಕ್ ಅಕ್ಕಿಗೆ ಪ್ರತಿಕ್ರಿಯಿಸಿದ್ದ ಆಹಾರ ಇಲಾಖೆಯ ಅಧಿಕಾರಿಗಳು ಸರ್ಕಾರದ ತಜ್ಞರ ಅಭಿಪ್ರಾಯದಂತೆ ಪಡಿತರ ಕುಟುಂಬಗಳಿಗೆ ಪ್ರೋಟೀನ್ ಮತ್ತು ವಿಟಮಿನ್ ಇರುವ ಅಕ್ಕಿಯನ್ನು ಪ್ರತಿ ಚೀಲಕ್ಕೂ ಹಾಕಲಾಗಿದೆ ಎಂದಿದ್ದಾರೆ. 50 ಕೆಜಿ ಚೀಲಕ್ಕೆ 1 ಕೆಜಿ ಪ್ರೋಟೀನ್ ವಿಟಮಿನ್ ಮಿಶ್ರಣ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಆದರೂ ಪಡಿತರ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಶ್ರಣದಿಂದ ಅನಾಹುತಗಳು ಸಂಭವಿಸಿದರೆ ಅಧಿಕಾರಿಗಳೇ ಹೊಣೆಯಾಗುತ್ತಾರೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಂದು ಆರೋಪಿಸಿದರು. ತಿಂಗಳಿಂದ ಜಿಲ್ಲಾದ್ಯಂತ ಪಡಿತರ ಅಕ್ಕಿ ಸರಬರಾಜಿನಲ್ಲಿ ಏನು ಪ್ಲಾಸ್ಟಿಕ್ ಅಕ್ಕಿ ವಿತರಣೆ ಮಾಡ್ತಾ ಇದೆ ಅಂತೇಳಿ ಆರೋಪಗಳು ಕಂಡುಬರ್ತದೆ. ಅದರಂತೆ 3 ತಿಂಗಳ ಹಿಂದೆ ಮುಳಬಾಗಿಲು ತಾಲೂಕಿನಲ್ಲಿ ಕೆಲವು ನ್ಯಾಯಬೆಲೆ ಅಂಗಡಿಗಳಲ್ಲಿ ಇದೇ ರೀತಿ ಪ್ಲಾಸ್ಟಿಕ್ ಅಕ್ಕಿ ತೆರೆದಾಗ ಅಲ್ಲಿನ ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದರು. ಈಗ ಬಂಗಾರಪೇಟೆ, ಕಾಮಸಮುದ್ರ ಮತ್ತು ಗಡಿ ಭಾಗಗಳಲ್ಲಿ ಇದೇ ರೀತಿ ಈ ಒಂದು ಪಡಿತರ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ವಿತರಣೆ ಆಗ್ತಾ ಇದೆ ಅಂತೇಳಿ ಏನು ಇವತ್ತು ಜನಸಾಮಾನ್ಯರು ಆರೋಪ ಮಾಡ್ತಾರೆ. ಈ ಆರೋಪಕ್ಕೆ ತಕ್ಕಂತೆ ಈ ಪಡಿತರ ಅಕ್ಕಿಯಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡೋ ಒಂದು ದಂಧೆಯಾದರೆ ಮತ್ತೊಂದೆಡೆ ಈ ಪ್ಲಾಸ್ಟಿಕ್ ಅಕ್ಕಿ ವಿತರಣೆ ಕಲಬೆರಕೆ ಮಾಡ್ತಾ ಇರೋದು ಜನರಲ್ಲಿ ಅಂತಕದ ವಿಚಾರವಾಗಿದೆ. ಈ ಕೂಡಲೇ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಕಲಬೆರಕೆ ಮಾಡಿದ್ದೇ ಆದಲ್ಲಿ ಅಂಥವರ ವಿರುದ್ಧ ಗೂಂಡಾ ಕಾಯ್ದೆಯಲ್ಲಿ ಕೇಸು ದಾಖಲಿಸಿ ಜನಸಾಮಾನ್ಯರ ಆರೋಗ್ಯವನ್ನು ರಕ್ಷಣೆ ಮಾಡಬೇಕಂತೇಳಿ ಇವತ್ತು ಬಂಗಾರಪೇಟೆ ತಾಲೂಕು ಕಚೇರಿಯಿಂದ ಆಹಾರ ನಿರೀಕ್ಷಕರಾದಂತಹ ಅಭಿಜಿತ್ ಅವರಿಗೆ ಮಾನವಿ ನೀಡಿ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಇವತ್ತು ತಾಲೂಕಿನಾದ್ಯಂತ ಪಡಿತರ ಅಕ್ಕಿಯಲ್ಲಿ ಆ ಕಾಳಸಂತೆಯಲ್ಲಿ ಮಾರಾಟ ಮಾಡುವುದು ಒಂದು ಸವಾಲಾದರೆ ಮತ್ತೊಂದೆಡೆ ಪಡಿತರ ಅಕ್ಕಿಯಲ್ಲಿ ಈ ಒಂದು ಪ್ಲಾಸ್ಟಿಕ್ ಅಕ್ಕಿ ವಿತರಣೆ ಮಾಡುತ್ತಿರುವವರ ಪತ್ತೆಹಚ್ಚಲು ವಿಶೇಷವಾದ ಒಂದು ತಂಡವನ್ನು ರಚನೆ ಮಾಡಿ ಜನರಿಗೆ ಆರೋಗ್ಯ ಮೇಲೆ ಪರಿಣಾಮ ಬೀರುವಂಥ ಈ ಒಂದು ದಂಧೆಗೆ ಕಡಿವಾಣ ಹಾಕಿ ಇಂತಹ ದಂಧೆ ನಡೆಸುವ ವಿರುದ್ಧ ಗೂಂಡಾ ಕಾಯ್ದೆಯಲ್ಲಿ ಕೇಸು ದಾಖಲಿಸಬೇಕು ಒತ್ತಾಯ ಮಾಡಿದ್ವಿ. ಅದಕ್ಕೆ ಅಧಿಕಾರಿಗಳೇನು ಸ್ಪಷ್ಟನೆ ಕೊಡಿದರೆ ಇದು ಸಾಧಾರಣ ಅಕ್ಕಿ, ಇದಕ್ಕೆ ಪ್ರೋಟೀನ್ಯುಕ್ತ ಅಕ್ಕಿ ಆಗಿರೋದ್ರಿಂದ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ನೀಡಿದರೆ ಹೆಚ್ಚಿನ ಒಂದು ಶಕ್ತಿ ವೃದ್ಧಿ ಆಗ್ತದೆ ಅಂತೇಳಿ ಏನೇ ಇರಲಿ ಈ ಒಂದು ಜನರಲ್ಲಿ ಜನಸಾಮಾನ್ಯರಲ್ಲಿ ಅಂತಕ ಉಂಟು ಮಾಡಿರುವಂತಹ ಪ್ಲಾಸ್ಟಿಕ್ ಅಕ್ಕಿಗೆ ನಿಖರವಾದ ಮಾಹಿತಿಯನ್ನು ಮಾಧ್ಯಮ ಮತ್ತು ಪತ್ರಿಕಾ ಮುಖಾಂತರ ಹೇಳಿಕೆ ನೀಡಬೇಕಂತೇಳಿ ಮನೆಯವರು ಒತ್ತಾಯ ಮಾಡಿದ್ದೀವಿ. ಈ ಒತ್ತಾಯಕ್ಕೂ ಮನೆಯದೇ ಈ ಒಂದು ಪ್ಲಾಸ್ಟಿಕ್ ಅಕ್ಕಿಯ ಗೊಂದಲವನ್ನು ನಿವಾರಣೆ ಮಾಡದೇ ಇದ್ರೆ ಏನು ಅಕ್ಕಿಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿಗಳು ಇಲ್ಲದೆ ರಾಜ್ಯ ಹೆದ್ದಾರಿಗಳು ಬಂದು ಮಾಡುವ ಒಂದು ಎಚ್ಚರಿಕೆಯೊಂದಿಗೆ ನಾವು ಮನವಿ ನೀಡಿ ಹೋರಾಟವನ್ನು ಇಪ್ಪಡಿಸುತ್ತೇವೆ. ಕೆಜಿಎಫ್ನ ಎಸ್ಪಿ ಕಚೇರಿಯನ್ನು ವಿಜಯನಗರಕ್ಕೆ ವರ್ಗಾವಣೆ ಮಾಡುವ ಆದೇಶವನ್ನು ವಾಪಸ್ಸು ಪಡೆಯುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ಮನವಿ ಸಲ್ಲಿಸಿದರು. 100 ವರ್ಷಗಳ ಇತಿಹಾಸವಿರುವ ರಾಜ್ಯದಲ್ಲಿ ಮೊದಲ ಎಸ್ಪಿ ಹುದ್ದೆಯನ್ನು ಸೃಷ್ಟಿ ಮಾಡಿದ ಇತಿಹಾಸವಿರುವ ಕೆಜಿಎಫ್ ಪೊಲೀಸ್ ಇಲಾಖಾ ಕಚೇರಿಯನ್ನು ನೂತನವಾಗಿ ಜಿಲ್ಲೆಯಾಗಿರುವ ವಿಜಯನಗರಕ್ಕೆ ವರ್ಗಾವಣೆ ಮಾಡಿದರೆ ಕೆಜಿಎಫ್ ಹಾಗೂ ಬಂಗಾರಪೇಟೆಯಲ್ಲಿ ಅಕ್ರಮ ಚಟುವಟಿಕೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಕೆಜಿಎಫ್ ಆಂಧ್ರ ತಮಿಳುನಾಡು ಗಡಿಭಾಗಕ್ಕೆ ಹೊಂದಿಕೊಂಡಿದೆ. ಈ ಭಾಗದಲ್ಲಿ ಅತಿ ಹೆಚ್ಚು ಅಪರಾಧ ಪ್ರಕರಣಗಳು ಸಂಭವಿಸುತ್ತವೆ. ಅಲ್ಲದೆ ಕೆಜಿಎಫ್ನಲ್ಲಿ ಪುಡಿ ರೌಡಿಗಳ ಹಟ್ಟಾಸ, ಮಾದಕ ವಸ್ತುಗಳ ಮಾರಾಟ ಏಕಿಲ್ಲದೆ ನಡೆಯುತ್ತಿವೆ. ಇವೆಲ್ಲವನ್ನು ಕಡಿವಾಣ ಹಾಕಬೇಕಾದರೆ ಕೆಜಿಎಫ್ ಎಸ್ಪಿ ಕಚೇರಿ ಅಗತ್ಯವಿದೆ ಎಂದು ರೈತ ಸಂಘದ ಮುಖಂಡ ನಾರಾಯಣಗೌಡ ಹೇಳಿದರು. ಇನ್ನು ಯಾವುದೇ ಕಾರಣಕ್ಕೂ ಕೆಜಿಎಫ್ ಎಸ್ಪಿ ಕಚೇರಿಯನ್ನು ಸ್ಥಳಾಂತರ ಮಾಡಬಾರದು ಎಂದು ಸಿಎಂ ಬಸವರಾಜು ಬೊಮ್ಮಾಯಿ ಅವರಿಗೆ ಕೆಜಿಎಫ್ ಶಿರಸ್ತೇದಾರ ರಾಜ್ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಕೋಲಾರ ಜಿಲ್ಲೆಯಲ್ಲಿ ನಿರೀಕ್ಷೆಗೂ ಮೀರಿ ಹೆಚ್ಚು ಮಳೆಯಾದ್ದರಿಂದ ವಿವಿಧ ತೋಟಗಾರಿಕೆ ಬೆಳೆಗಳಲ್ಲಿ ರೋಗಬಾಧೆ ಕಾಣಿಸಿಕೊಂಡು ರೈತರ ನಿದ್ದೆಗೆಡಿಸಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಟೊಮೆಟೋ ಬೆಳೆಯುವ ಜಿಲ್ಲೆಗಳ ಪೈಕಿ ಪ್ರಥಮ ಸ್ಥಾನದಲ್ಲಿರುವುದು ಕೋಲಾರ. ಜಿಲ್ಲೆಯಲ್ಲಿ ಟೊಮೆಟೋ ಬೆಳೆಯಲ್ಲಿ ಅಂಗಮಾರಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಶಿಲೀಂಧ್ರ ರೋಗ ಕಾಣಿಸಿಕೊಂಡಿದ್ದು ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದ ರೈತರು ಕಂಗಾಲಾಗಿದ್ದಾರೆ. ಸುಮಾರು 9,000 ಹೆಕ್ಟೇರ್ ಪ್ರದೇಶಗಳಲ್ಲಿ ಟೊಮೆಟೋ ಬೆಳೆಯಲಾಗುತ್ತಿದೆ. ಜಿಲ್ಲೆಯಿಂದ ಹೊರ ರಾಜ್ಯಗಳಿಗೆ ಹಾಗೂ ವಿದೇಶಕ್ಕೆ ಪ್ರತಿನಿತ್ಯ ಟೊಮೆಟೋ ರಫ್ತಾಗುತ್ತಿದೆ. ಇನ್ನು ಈ ಬಾರಿ ನಿರೀಕ್ಷೆಗೂ ಮೀರಿ ಮಳೆಯಾಗಿದೆ. ಕಳೆದ 2 ವಾರಗಳಿಂದ ಎಡಬಿಡದೆ ಮಳೆ ಸುರಿಯುತ್ತಿದೆ. ಹೀಗಾಗಿ ವಾತಾವರಣದಲ್ಲಿ ಹೆಚ್ಚು ತೇವಾಂಶ ಹೆಚ್ಚಾಗಿದ್ದು ಟೊಮೆಟೋ ಬೆಳೆಯಲ್ಲಿ ಅಂಗಮರಿ ರೋಗ ಕಾಣಿಸಿಕೊಂಡಿದೆ.
ಗಿಡ ಕಾಂಡ ಹಣ್ಣಿನ ತೊಟ್ಟು ಎಲೆಗಳು ಕಂದು ಕಪ್ಪು ಬಣ್ಣಕ್ಕೆ ತಿರುಗಿ ಬೆಳೆ ನಾಶವಾಗುತ್ತಿದೆ. ಕಾಯಿಗಳ ಮೇಲೆ ಕಪ್ಪು ಚುಕ್ಕೆಗಳಾಗಿದ್ದು ಬಲಿದು ಹಣ್ಣಾಗುವುದಕ್ಕೂ ಮುನ್ನವೇ ಗಿಡಗಳಿಂದ ಉದುರುತ್ತಿವೆ. ಇನ್ನು ಲಾಕ್ಡೌನ್ ಸಮಯದಲ್ಲಿ ಸರಕು ಸಾಗಾಣಿಕೆ ಸೇವೆ ಸ್ಥಗಿತಗೊಂಡು ಮತ್ತು ಬೆಲೆ ಕುಸಿತವಾಗಿ ಸಾಕಷ್ಟು ನಷ್ಟ ಅನುಭವಿಸಿದ್ದ ಟೊಮೆಟೊ ಬೆಳೆಗಾರರಿಗೆ ಈಗ ಅಂಗಮಾರಿ ರೋಗ ದೊಡ್ಡ ಪೆಟ್ಟು ಕೊಟ್ಟಿದೆ. ಇನ್ನು ಬೆಳೆ ಉಳಿಸಿಕೊಳ್ಳಲು ಅನೇಕ ಕಷ್ಟಪಡುತ್ತಿದ್ದಾರೆ ಜಿಲ್ಲೆಯ ರೈತರು. ತುಟಿಗಳ ರೋಗ ಬಂದಾಗ ಕಾಯಿ ಪಾರ್ಸಲ್ಗೆ ಹೋಗ್ತಾ ಇಲ್ಲ, ಅಂತ ಪರಿಸ್ಥಿತಿ ಟೊಮೆಟೊ ಬೇಡಪ್ಪ ಈ ಕೋಲಾರ ಜಿಲ್ಲೆಯಲ್ಲಿ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನೀರು ಮತ್ತು ಕೆಸಿ ವಾಲಿಯಿಂದ ಏರು ಒಂದು ಒಬ್ಬ ರೈತ ಒಂದು ಎಕರೆ ಬೆಳೆಯೋದು 10 ಎಕರೆ ಬೆಳೀತಾ ಇದ್ದಾನೆ. ಎಲ್ಲಿ ಹೋಗ್ತಾ ಇದೆ ಮಾರ್ಕೆಟಲ್ಲಿ ನೋಡ್ತಾ ಇರ್ಬೋದು. ಈ ಅಂಥ ಪರಿಸ್ಥಿತಿ ವಿಪರೀತ ಟೊಮೆಟೊ ಬೆಳೆಯಿಂದ ಭೂಮಿ ಒಂದು ಕಡೆ ಹಾಳಾಗಿದೆ, ಒಂದು ಕಡೆ ರೈತರಿಗೂ ಲೇಬರ್ಗೂ ಕಷ್ಟ ಆಗಿದೆ. ಇವತ್ತು 350-400 ರೂಪಾಯಿ ಲೇಬರ್ ಕೊಡಬೇಕು, ಏನು ಕಾಯಿ ಕಟಾವು ಮಾಡಬೇಕು. ಅಂಥ ಪರಿಸ್ಥಿತಿ ಟೊಮೆಟೊ ಬೆಳೆಗಾರರು ಇವತ್ತು ಕೋಲಾರ ಜಿಲ್ಲೆಯಲ್ಲೆಲ್ಲ ಎಲ್ಲ ಕಡೆ ನಾನಾ ಪರಿಸ್ಥಿತಿ ಸಂಕಷ್ಟಗೊಳಗಾಗ್ತಾ ಇದ್ದಾರೆ. ಅಂತ ಇದಕ್ಕೆ ಇವತ್ತು ಕೋಲಾರಲ್ಲಿ ಟೊಮೆಟೊಗೆ ರೈತರಿಗೆ ಏನು ದಿನನಿತ್ಯ ಮಳೆ ಬಿದ್ದಾಗೆಲ್ಲ ಔಷಧಿ ಹೊಡಿಬೇಕು, ಎಲ್ಲಿಂದ ತರಬೇಕು ದುಡ್ಡು. ಅಂತ ಪರಿಸ್ಥಿತಿ ನಿರ್ಮಾಣವಾಗಿ ಏನು ಮನೆಗಳಲ್ಲಿ ತಾಳೆ ಇಟ್ಟು ಇವತ್ತು ಔಷಧಿ ಹೊಡೆದಂತ ಪರಿಸ್ಥಿತಿ ಕೋಲಾರಲ್ಲಿ ಆಗಿದೆ. ಆದಷ್ಟು ಈ ಟೊಮೆಟೊ ಬೆಳೆಗಾರ ರೈತರು ಏನು ಕಡಿಮೆ ಮಾಡಿ ಒಳ್ಳೆ ಭೂಮಿಯಲ್ಲಿ ಬೆಳೆದ್ರೆ ಏನಾದರೂ ರೇಟ್ ಸಿಗ್ಬೋದೇ ಹೊರತು ಹಳೆ ಭೂಮಿಗಳಲ್ಲಿ ಔಷಧಿ ಹೊಡೆದು ಒಂದು ಊಜಿ ನೋಣಗಳಿಂದ ಕಾಟ ತಪ್ಪಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ಜಿಲ್ಲೆಯಲ್ಲಿ ಟೊಮೆಟೊ ಒಂದು ಮುಕ್ತ ಅನ್ನೋ ಕಾಣಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್. ರಮೇಶ್ ಅಂತ. ಮುಳಬಾಗಿಲು ತಾಲೂಕಿನ ಮೇಲಾಗಣಿ ದೊಡ್ಡಕೆರೆ 17 ವರ್ಷಗಳ ನಂತರ ತುಂಬಿ ಈಗ ಕೋಡಿ ಹರಿಯುತ್ತಿದೆ. ಇದರಿಂದ 7 ಗ್ರಾಮಗಳ ಜನರು ಸಂತಸದಿಂದ ಇದ್ದಾರೆ ಎಂದು ಸುಭಾಷ್ ಚಂದ್ರ ಗೌಡ ಅವರು ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಮುಳಬಾಗಿಲು ತಾಲೂಕಿನ ಮೇಲಾಗಣಿ ಗ್ರಾಮದ ದೊಡ್ಡಕೆರೆ 7 ಗ್ರಾಮಗಳಿಗೆ ಸೇರಿದ್ದು ದಿವಂಗತ ಮಾಜಿ ಸಚಿವ ಎಂವಿ ವೆಂಕಟಪ್ಪ ಕಾಲದಲ್ಲಿ ಕೋಡಿ ಹೋಗಿತ್ತು. ಈಗ ಕೆರೆ ತುಂಬಿ ಕೋಡಿ ಹೋಗುತ್ತಿದೆ. ಇದರಿಂದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ಕೊಳವೆ ಬಾವಿಗಳಲ್ಲಿ ನೀರು ಸಿಗಲಿದೆ ಎಂದು ತಿಳಿಸಿದರು. ಗ್ರಾಮದ ಎಲ್ಲ ಮುಖಂಡರ ಜೊತೆ ಚರ್ಚಿಸಿ ದಿನಾಂಕ ನಿಗದಿಪಡಿಸಿ ಕೆರೆ ಕೋಡಿಗೆ ತೆಪ್ಪ ಹಾಗೂ ತಂಬಿಟ್ಟು ದೀಪೋತ್ಸವ ಮಾಡಲಾಗುವುದು ಎಂದು ತಿಳಿಸಿದರು. ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ ಮಾತನಾಡಿ, ತಾಲೂಕಿನ 850ಕ್ಕೂ ಹೆಚ್ಚು ಕೆರೆಗಳು ತುಂಬಿ ಕೋಡಿ ಹರಿದಿದೆ. ಇದರಿಂದ ತಾಲೂಕಿನ ಜನರಿಗೆ ಸಂತೋಷ ತಂದಿದೆ ಎಂದು ತಿಳಿಸಿದರು. ಮೇಲಾಗಣಿ ಕೆರೆಗೆ ಒಂದು ಇತಿಹಾಸ ಇದ್ದು ಸುಮಾರು 17 ವರ್ಷಗಳ ನಂತರ ಕೋಡಿ ಹೋಗಿದೆ. ಇದರಿಂದ ಸುತ್ತಮುತ್ತಲಿನ 7 ಗ್ರಾಮಗಳ ಜನರಿಗೆ ಕೃಷಿ ಚಟುವಟಿಕೆಗೆ ಮಾಡಲು ತುಂಬಾ ಅನುಕೂಲವಾಗಿದೆ. ಸುಮಾರು 2 ಬೆಳೆಗಳನ್ನು ರೈತರು ಬೆಳೆಯಬಹುದಾಗಿದೆ ಎಂದು ತಿಳಿಸಿದರು. ಇನ್ನು ಗ್ರಾಮಸ್ಥರ ಜೊತೆ ಸೇರಿ ಬೆಳಗ್ಗೆ ಕೆರೆಗೆ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಜನ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಎಂದು ಶುಭ ಹಾರೈಸಿದರು. ಭಗವಂತನ ಒಂದು ಇಚ್ಛೆ ಸದಾ ಜನರ ಮೇಲೆ ಇರಲಿ, ಸದಾ ಇದೇ ರೀತಿ ಕೂಡ ಕೋಡಿ ಹೋಗಿ ಜನರನ್ನು ಸಮೃದ್ಧಿಯಾಗಿಡಬೇಕು ಅಂತ ಕೂಡ ನಾನು ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ಈ ಕೆರೆಗೆ ಹೊಂದ್ಕೊಂಡಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರ ಪರವಾಗಿ ಆ ದೇವರಲ್ಲಿ ನಾನು ಕೇಳ್ಕೊಳ್ತೇನೆ. ಸೊ ಬಹಳ ಸಮೃದ್ಧಿ, ಒಂದು ಅಷ್ಟ ಐಶ್ವರ್ಯ ಆರೋಗ್ಯ ಕೂಡ ಜನರಿಗೆ ಕೊಟ್ಟು ಆ ಜನರು ಸಮೃದ್ಧಿ ಆಗಿರಬೇಕು ಅಂತ ಹೇಳ್ತಾ ಸದಾ ಈ ಥರ ಹರಿದು ತುಂಬುತ್ತಾ ಇರಲಿ, ತುಂಬಿ ಹರಿತಾ ಇರಲಿ ಅಂತಕ್ಕಂಥ ಒಂದು ನಮ್ಮ ಕೆರೆ ಇದೇ ರೀತಿ ಯಾವತ್ತೂ ಹೋಗಿ ಜನರನ್ನು ಸಮೃದ್ಧಿಯಾಗಿಡಬೇಕು ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹಂಗೆ ರೀತಿ ಆ ಗಂಗಾ ಭವಾನಿ ಒಂದು ಕೃಪಾ ಕಟಾಕ್ಷದಿಂದ ತಾಲೂಕಿನ ಎಲ್ಲ ಒಂದು ಬಹುತೇಕ ಎಲ್ಲ ಒಂದು ಕೆರೆಗಳು ಕೂಡಿ ಹೋಗ್ತಾ ಇರ್ತಕ್ಕಂಥದ್ದು. ತಾಲೂಕು ಮುಳಬಾಗಿಲು ತಾಲೂಕಿನ ಒಳಗೇರನ ಹಳ್ಳಿ ಗ್ರಾಮದ ಅರಸನಕುಂಟೆ ಕೆರೆ ಕಟ್ಟೆ ಹೊಡೆದಿದ್ದು ಜಮೀನುಗಳಿಗೆ ನೀರು ನುಗ್ಗಿದೆ. ಇದನ್ನು ಸರಿಪಡಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ಯಳುವಳ್ಳಿ ಪ್ರಭಾಕರ್ ಆರೋಪಿಸಿದ್ದಾರೆ. ಮುಳಬಾಗಿಲು ತಾಲೂಕಿನ ಸುಮಾರು 500 ಕೆರೆಗಳಿದ್ದು ಸರಿಯಾದ ನಿರ್ವಹಣೆ ಇಲ್ಲದೆ ಕಟ್ಟೆಗಳು ಬಿರುಕು ಬಿಟ್ಟಿದೆ. ಕೆರೆಗಳಲ್ಲಿ ಗಿಡಗಳು ಬೆಳೆದಿದ್ದು ಎಷ್ಟು ಬಾರಿ ಮನವಿ ಮಾಡಿದರೂ ಸಹ ಸ್ವಚ್ಛತೆ ಮಾಡುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ಕೆರೆ ಕೋಡಿ ಹೋಗುವ ಕಾಲುವೆಗಳು ಕೆಲವರು ಒತ್ತುವರಿ ಮಾಡಿಕೊಂಡಿದ್ದು ಈ ಬಗ್ಗೆ ತಹಸೀಲ್ದಾರರಿಗೆ ಸುಮಾರು ಬಾರಿ ಮನವಿ ಸಲ್ಲಿಸಿದರೂ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ನಾರಾಯಣಗೌಡ ಮಾತನಾಡಿ, ಮುಂಗಾರು ಮಳೆಯಿಂದ ತಾಲೂಕಿನ ಬಹುತೇಕ ಕೆರೆಗಳು ತುಂಬಿ ಕೋಡಿ ಹರಿದಿದೆ. ಇದರಿಂದ ರೈತರಿಗೆ ಸಂತೋಷ ತಂದಿದೆ. ಆದರೆ ದೇವರು ವರ ಕೊಟ್ಟರೆ ಪೂಜಾರಿ ವರ ಕೊಡಲಿಲ್ಲ ಎಂಬ ಗಾದೆಯಂತೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಆದರೂ ಸಹ ಅಧಿಕಾರಿಗಳು ಅನುಷ್ಠಾನಕ್ಕೆ ತರುವಲ್ಲಿ ವಿಫಲರಾಗಿದ್ದಾರೆ ಎಂದು ಹೇಳಿದರು. ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಎಂಬ ಗಾದಿಯಂತೆ ಮುಂಗಾರು ಮಳೆ ಆರ್ಭಟದಿಂದ ಜಿಲ್ಲಾದ್ಯಂತ ಎಲ್ಲ ಕೆರೆಗಳು ತುಂಬಿ ತುಳುಕ್ತಾ ಇದೆ. ಆದರೆ ಆ ಕೆರೆಗಳಲ್ಲಿರುವ ನೀರನ್ನು ಉಳಿಸಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ನಾವು ವಿಫಲವಾಗ್ತಾ ಇದ್ವಿ.
ಒಂದು ಕಡೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ವೈಫಲ್ಯ, ಮತ್ತೊಂದು ಕಡೆ ಜೆಡ್ಪಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ವೈಫಲ್ಯ. ಇವರ ಅಗ್ಗ ಜಗ್ಗಾಟದಲ್ಲಿ ಕೆರೆಗಳಲ್ಲಿ ನರೇಗಾದಲ್ಲಿ ಪಂಚಾಯಿತಿ ವತಿಗಳಿಂದ ಗಿಡಗಳನ್ನು ಊಳಿ ಅವುಗಳನ್ನು ನಾಶ ಮಾಡಿ ಲಕ್ಷ ಲಕ್ಷ ಲೂಟಿ ಮಾಡುವ ಅಧಿಕಾರಿಗಳು ನೋಡ್ತಾ ಇದ್ದೀವಿ. ಆದರೆ ಕೆರೆ ಇತ್ತೀಚೆಗೆ ಕೆರೆಗಳಲ್ಲಿ ಮಳೆ ಸುರಿತಾ ಇದೆ, ಕೆರೆಗಳಲ್ಲಿ ಓಲ್ ಬೀಳ್ತಾ ಇದೆ, ಯಾವುದು ಶಿಥಿಲಗೊಂಡೈತೆ, ಆ ಕೆರೆಗಳ ಗಿಡಗಂಟೆಗಳು ಯಾವ ರೀತಿ ಬೆಳೆದೈತೆ, ಅದರಲ್ಲಿ ಎಂದು ಸ್ವಚ್ಛತೆ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅನ್ನೋ ಅಧಿಕಾರಿಗಳು ಯಾರೂ ಇಲ್ಲ. ಅವರನ್ನು ಕಳೆದು ಹೋಗಿರೋ ಅಧಿಕಾರಿಗಳು ಹುಡುಕಿಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದರಂತೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ರಾಜಕೀಯ ಹಳೆ ವೈಷಮ್ಯದಿಂದ ತಂದೆ ಮಗನ ಮೇಲೆ ಹಲ್ಲೆ ನಡೆದಿರುವ ಘಟನೆ ಬಂಗಾರಪೇಟೆ ತಾಲೂಕಿನ ಚಿಕ್ಕವಲಗಮಾದಿ ಗ್ರಾಮದಲ್ಲಿ ನಡೆದಿದೆ. ಹಾಲು ಗುಣಮಟ್ಟದ ವಿಚಾರದಲ್ಲಿ ತಂದೆ ಮಗನ ಮೇಲೆ ತೀವ್ರವಾಗಿ ಹಲ್ಲೆ ನಡೆದಿರುವ ಘಟನೆ ಬಂಗಾರಪೇಟೆ ತಾಲೂಕಿನ ಚಿಕ್ಕವಲಗಮಾದಿ ಗ್ರಾಮದಲ್ಲಿ ನಡೆದಿದೆ. ಸುನೀಲ್ ಕುಮಾರ್ ಎಂಬುವರು ಗ್ರಾಮದ ಹಾಲು ಉತ್ಪಾದಕರ ಸಂಘದ ಡೈರಿಯಲ್ಲಿ ಹಾಲು ಹಾಕಲು ಹೋದ ವೇಳೆ ಹಾಲಿನ ಗುಣಮಟ್ಟದ ವಿಚಾರದಲ್ಲಿ ಸಂಘದ ಕಾರ್ಯದರ್ಶಿಯಾದ ನವೀನ್ ಕುಮಾರ್ ಮೇಲೆ ಹಲ್ಲೆ ನಡೆಸಿದರು. ಇಂದು ಬೆಳಿಗ್ಗೆ ಹಲ್ಲೆಗೊಳಗಾದ ನವೀನ್ ಕುಮಾರ್ ತಂದೆ ರಾಮಪ್ಪ ಡೈರಿಗೆ ಹಾಲು ಹೋಗಲು ಹೋಗಿದ್ದಾರೆ. ಈ ವೇಳೆ ಅದೇ ಹಾಲಿನ ಗುಣಮಟ್ಟದ ವಿಚಾರದಲ್ಲಿ ಜಗಳ ನಡೆದು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಮುನಿಯಪ್ಪ ಎಂಬುವರು ರಾಮಪ್ಪನ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೊಳಗಾದ ತಂದೆ ಮಗ ಇಬ್ಬರು ಸಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಕೆಲವರು ಇದ್ದಾರೆ, ರೌಡಿಗಳಿದ್ದಾರೆ ನಮ್ಮೂರಲ್ಲಿ, ಅದ್ರ ಮುಂದಿನ ಕ್ರಮದಲ್ಲಿ ನೋಡೋಣ. ಅವರು ಎಲ್ಲ ಪ್ರಾಣ ಭದ್ರಿಕೆ ಮೇಲೇನೆ ವ್ಯವಹಾರ, ಅವನೇ ಅಲ್ಲ ಮುಂದೆ ಇನ್ನ ಇದ್ದರೆ ಇನ್ನ ಹೆಚ್ಚು ಆರೇಳು ಜನ. ಹಾ, ಚೌಡಪ್ಪ ನಮ್ಮ ಅಧ್ಯಕ್ಷರು ಇದ್ದಾರೆ, ಅದರಲ್ಲೂ ಇದ್ದಾರೆ. ಅವರು ಅವ್ರು ಯಾರು ಕೈಗೊಂಡು ಕಾಣ್ತಾ ಇಲ್ಲ. ಏನು ಬೇರೆ ಜವಾಬ್ದಾರಿಗೆ ಒಯ್ಲಿ ಬಿಳಿ ಏನು ರಾಜಕೀಯ ಕುತಂತ್ರ ಅದು ಗೊತ್ತಿಲ್ಲ ನಮಗೆ. ರಾಜಕೀಯ ತಂದೆಯಲ್ಲಿ ಸಂಘದಲ್ಲಿ ಇಟ್ಕೊಂಡು 6 ವರ್ಷದಿಂದ ನಾನು ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿದ್ದು. ಅವ್ರನ್ನ ಅನಸ್ಥಿತಿಗೆ ಈ ನಡುವೆ ಎಲೆಕ್ಷನ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ಮುಗಿದ ನಂತರ ಭಾರಿ ಅಧ್ವಾನ ಇಡೀ ಈ ನಡುವೆ ದೊಡ್ಡವಲ್ಮಾತಿ ಪಂಚಾಯತಿನೂ ಅಲ್ಲಲ್ಲಿ ಪಲ್ಲಲ್ಲಾಗ್ತಾ ಇದೆ. ಈ ನಡುವೆ ನೀವೇ ಮಾಡ್ತೀವಿ ಎಲ್ಲ ನಿಮಗೆ ಗೊತ್ತು. ಏನು ಎಲ್ಲ ನಮ್ಮದು ನಂದಿನಿ, ನಮ್ಮದು ಕೆಎಂ ಗೌರ್ಮೆಂಟ್ ಏರಿಯಾ ನಮ್ಮದು. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರತಿದಿನ ಸುದ್ದಿಗಾಗಿ ನೋಡಾಯಿರಿ ಇಂದು ನ್ಯೂಸ್ 6. ಸುದ್ದಿ ಎಂದರೆ ಸೇವೆ.